అందరికి ఇదిగా లాల్ పాల్ పాల్ అంటే లార్డ్ ఇర్విన్ అంతకంత వయసు గాంధీ అవరిగే కారణం చూసిండు అదే మనం పుట్టుపర్తి ఎంబర్ అని హేళ అకౌంట్ ఉంటాయ వేగంతన బేరే దారి ఎలా దొరక సుట్టూ దొడ్డ దొడ్డ వైశారామ్య పదరిగా గొప్పది అంటే ఎవరెల్లా ఒకేడు సార్ గాంధీ మిస్టర్ గాంధీ నోడ్ ఎలా దొడ్డ దొడ్డ ఒకేడు ನಿಂದು ಬೇರೆ ಸರ್ ಆಗಿದೆ ನೀವು ಆರಾಮಾಗಿರ್ತೀರಿ ಇರ್ಬೋದು ನೀವು ಅದನ್ನೆಲ್ಲ ಒಂದು ಸುಳ್ಳು ಏನೋ ಒಂದು ಮಂದಿಗೆ ಬಾಳು ಮಾಡ್ಕೊಂಡು ಒಂದು ಮ್ಯಾಲೆ ಒಂದು ಏನೋ ಒಂದು ಹುಡುಗೋಡು ಯಾವ ಒಂದೇನೋ ಒಂದು ಹುಡುಗಾಟ ಹೊರಾದ್ರೆ ಹೋರಾಟ ಮಾಡ್ತಂತೇಳಿ ಮಾಡಾಕತ್ತೀರಿ ಎದಕ್ಕೆ ಬೇಕಾಗಿತ್ತು ಇದೆಲ್ಲ ಆರಾಮ ಹೇಳ್ರಿ ನೀವು ನಾನು ನಿಮ್ಗೇನು ಬೇಕು ಸಹಾಯ ಎಲ್ಲ ಮಾಡ್ತೀನಿ ನಿಮ್ಗೆ ಏನು ಸಹಾಯ ಬೇಕು ಎಲ್ಲ ಮಾಡ್ತೀನಿ ನೀವು ಆರಾಮಾಗಿರ್ರಿ ಬೇಕಾದ್ರೆ ದೊಡ್ಡ ಕೇಸ್ ಎಲ್ಲ ನಿಮ್ಗೆ ಕೊಡ್ತೀನಿ ಗಾಂಧಿಯವ್ರು ಏನು ಅಂತ ಹೇಳೋದಲ್ಲ ಸುಮ್ಮನೆ ಯಾಕ ಗೊತ್ತಿರ್ತಾವ್ರಿ ಇವಾಗ ಡೈವರ್ಟ್ ಮಾಡಕ್ ಪ್ರಯತ್ನ ಇವನನ್ನ ಡೈವರ್ಟ್ ಮಾಡಕ್ಕ ಪ್ರಯತ್ನ ಮಾಡ ನಂದು ಕೆಲಸ ಇರಲ್ಲ ಸೊ ಅವ್ರು ಯಾಕೆ ಅದನ್ನು ಮಾಡಿದಾರಂದ್ರೆ ಅವರಲ್ಲಿ ಪ್ರಬಲವಾದ ಇಚ್ಛೆ ಇತ್ತು ಅವರಲ್ಲಿ ಪ್ರಬಲವಾದ ಇಚ್ಛೆ ಸ್ವಲ್ಪ ವಿಷಯಾಂತರ ಆಗುತ್ತೆ ಬಟ್ ಪರವಾಗಿಲ್ಲ ಇದು ಮೇನ್ ಟಾಪಿಕ್ ಅದ ಆ ಪ್ರಬಲವಾದ ಇಚ್ಛೆನ ಮುನ್ನ ನಾವು ಏನು ಆಗಬೇಕು ಅಂತ ನಿರ್ಧಾರ ಮಾಡ್ತೀವಿ ನಾವು ಬಹಳ ಸಾಮಾನ್ಯ ಜನ ಇದ್ದೀವಿ ನಾವೆಲ್ಲರೂ ಯಾಕೆ ಸಾಮಾನ್ಯ ಜನ ಇದ್ದೀವಿ ಅಂದ್ರೆ ನಮಗೆ ಪ್ರಬಲವಾದ ಇಚ್ಛೆ ಅದ ನಾವು ಸಾಮಾನ್ಯವಾಗಿ ನಮಗೆ ಸ್ವಲ್ಪ ಏನಾದರೂ ಸ್ವಲ್ಪ ಟೈಪಾಯ ಅಂದ್ರೆ ಸ್ವಲ್ಪ ಹೆದರಿಕೆ ಅಷ್ಟೊಂದೆಲ್ಲ ಮಾಡ್ತಾ ನಮ್ಮ ನಮ್ಮ ಪ್ರಬಲವಾದ ಇಚ್ಛೆ ಏನಿರುತ್ತೆ ದೇವರು ನಾವು ಒಬ್ಬ ಯಾವುದೋ ಒಬ್ಬ ಹಳ್ಳಿಗಾರ ಪೂರ್ತಿ ಹಳ್ಳಿ ಕುಗ್ರಾಮ್ ಅಂತ 50 ಮನೆ ಸ್ಟೋರಿ ಅಲ್ಲಿ ಒಬ್ಬ ಕುರಿ ಕಾಯುವನಿಗೆ ಒಂದು ಮಗ ಹುಟ್ಟಿದ ಆ ಮಗ ಬೆಳೆದ ದೊಡ್ಡದಾದ ಹೆಂಗೆಂಗೋ ಮಾಡಿ ಕಷ್ಟಪಟ್ಟ ಒಂದು ಡಿಪ್ಲೊಮ ಮಾಡ್ಕೊಂಡ ಭಾಳ ಏನಿಲ್ಲ ಡಿಪ್ಲೊಮ 3 ವರ್ಷದ ಡಿಪ್ಲೊಮ ಕೋರ್ಸ್ ಮಾಡ್ಕೊಂಡ ನಂತರ ರಾಜಕೀಯ ಕೇಳಿದ ನಂತರ ನಮ್ಮ ದೇಶದ ಪ್ರಧಾನಮಂತ್ರಿ ಆದ ಇವತ್ತಿಗೂ ಆತಗ 80 ಮೇಲೆ 78 90 ಸಮೀಪ ವಯಸ್ಸಲ್ಲ ಇವತ್ತಿಗೂ ಕಂಟಿನ್ಯೂಸ್ ಆಗಿ ರಾಜಕೀಯ ಮಾಡೋ ಇಚ್ಛೆಯನ್ನು ವ್ಯಕ್ತಪಡಿಸ್ತಾರೆ ಮಾಡ್ತಾ ಇರ್ತಾರೆ ಅವರ ಇಚ್ಛೆ ವ್ಯಕ್ತಪಡಿಸ್ತಾರಲ್ಲ ಮಾಡ್ತಾ ಇರ್ತಾರೆ ಯಾರ್ರಿ ಅವರು ಹೆಚ್ ಡಿ ಹೆಚ್ ಡಿ ದೇವೇಗೌಡರು ನಮ್ಮ ದೇಶದ ಪ್ರಧಾನಮಂತ್ರಿ ಯಾವುದೋ ಒಂದು ಸಣ್ಣ ಕುಗ್ರಾಮದಾಗ ಸಾಧ್ಯದ ಯಾವುದೋ ಒಂದು ಸಣ್ಣ ಕುಗ್ರಾಮ ಒಂದು 50 ಮನಿ ಇಲ್ಲಾರದಂಥ ಒಂದು ಕುಗ್ರಾಮದಲ್ಲಿ ಒಬ್ಬ ಅನಕ್ಷರ ಕೃಷಿಯಾದಂಥ ಒಂದು ಗುರಿ ಸಾಕುವವನ ಮಗನಾಗಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ಪ್ರಧಾನಮಂತ್ರಿ ಆಗಲಕ್ಕ ಸಾಧ್ಯ ಅದನಾ ಪ್ರಾಕ್ಟಿಕಲಿ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ಬಟ್ ಆಗಲಕ್ಕ ಕಾರಣ ಆಗಿದ್ದು ಒಂದೇ ಒಂದು ಕಾರಣ ಅವರಲ್ಲಿ ಇರ್ತಕ್ಕಂಥ ಪ್ರಬಲವಾದ ಇವತ್ತಿಗೂ 90 ವರ್ಷ ಆದರು ನಮ್ಮ ಮನೆಯಾಗ ಇರ್ತಾರೆ 70-80 ವರ್ಷದ 60 ವರ್ಷ ದಾಟಿದಂಥವ್ರು 70 ವರ್ಷ ಆಗಿಬಿಟ್ರಂದ್ರು ಇರ್ತಾರಲ್ಲ ನಾವು ನೋಡಿರ್ತೀವಿ ಮುಂದೆ ನಾವು ಹಂಗೆ ಹಾಕ್ತೀವಿ ಮನ್ಯಾಗ ಕೂತಿರ್ತಾರೆ ಕಡೆ ಮುಂದೆ ಓಟ 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 ಅಂತ ಯಾಕಂದ್ರೆ ಅಲ್ಲಿ ಏನಿರಲ್ಲ ಅಂದ್ರೆ ಯಾವುದೇ ಒಂದು ಪ್ರಬಲವಾದ ಇಚ್ಛೆ ಇರಲ್ಲ ಇದು ಶೂನ್ಯ ಸೊ ಹಾಗಾಗಿ ನಾವು ಸಾಮಾನ್ಯವಾಗಿ ಇಷ್ಟ ಅವ್ರು ಯಾಕೋ ಹೆಫೆ ಆಗ್ಯಾರ ಒಬ್ಬ ವ್ಯಕ್ತಿ ರಿಲಯನ್ಸ್ ಅಂತಕ್ಕಂಥ ಕಂಪ್ನಿ ಕಟ್ಟಿದ ಒಂದು ಕೆಲಸ ಹುಡುಕ್ಲಕ್ಕೆ ಹೋದಾಗ ಒಂದು ಪೆಟ್ರೋಲ್ ಕಂಪ್ನಿ ಪೆಟ್ರೋಲ್ ಹಾಕಕ್ಕ ಕೆಲಸ ಸಿಕ್ಕಂತ ವ್ಯಕ್ತಿ ಮುಂದೆ ಪೆಟ್ರೋಲ್ ಶುದ್ಧೀಕರಣ ಘಟಕ ಇಡೀ ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಶುದ್ಧೀಕರಣ ಘಟಕವನ್ನು ಸ್ಟಾರ್ಟ್ ಮಾಡಿದ ಅದರ ಓನರ್ ಆದ ಕೆಳಗ 4 ಲಕ್ಷ ಮಂದಿ 10,000 ರೂಪಾಯಿ 4 ಲಕ್ಷ ಮಂದಿ ಕೆಲಸ ಮಾಡ್ತಿದ್ರು ಅಂತ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದಂಥ ವ್ಯಕ್ತಿ ಕೇವಲ ಪೆಟ್ರೋಲ್ ಕಂಪ್ನಿನ ಪೆಟ್ರೋಲ್ ಹಾಕಿ ಎಸ್ಎಲ್ಸಿಯವರು ಇಲ್ಲ ಏನೋದಿಲ್ಲ ಎಸ್ಎಲ್ಸಿ ಒಂದು ಪೆಟ್ರೋಲ್ ಕಂಪ್ನಿಯ ಪೆಟ್ರೋಲ್ ಹಾಕೋ ಕೆಲಸ ಸಿಕ್ತು ಅವಾಗಿದ್ದಾಗ ವಿಚಾರ ಮಾಡ್ಬೇಕಂತ ಅದು ಒಂದು ದೊಡ್ಡ ಕಂಪ್ನಿ ಎಸ್ಎಲ್ ಅಂತಕ್ಕಂಥ ಕಂಪ್ನಿ ಅದ ಪೆಟ್ರೋಲಿಯಂ ಪ್ರಾಡಕ್ಟ್ಸನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಕಂಪ್ನಿ ಇಡೀ ಜಗತ್ತಿನಲ್ಲಿ ದೊಡ್ಡ ಕಂಪ್ನಿ ಇತ್ತು ಅವಾಗ ಶೆಲ್ ಅಂತೇಳಿ ಈಗ ಆರಾಮ್ಕು ಅಂತ ಹೇಳ್ತಾರೆ ಸೊ ಅವಾಗ ಶೆಲ್ ಅಂತ ಹೇಳಿ ಕಂಪ್ನಿ ಆ ಕಂಪ್ನಿಯ ಒಂದು ಪೆಟ್ರೋಲ್ ಕಂಪ್ನಿ ಪೆಟ್ರೋಲ್ ಹಾಕುವ ವ್ಯಕ್ತಿ ಆತ ವಿಚಾರ ಮಾಡ್ತೇನಂತ ಈ ಪೆಟ್ರೋಲ್ ಬಂಕನ್ನು ಖರೀದಿ ಮಾಡಬೇಕಲ್ಲ ಮುಂದೆ ಈ ಕಂಪ್ನಿಯನ್ನು ಖರೀದಿ ಮಾಡಬೇಕು
ಇಂದ ಈ ಕಂಪನಿಯನ್ನು ಖರೀದಿ ಮಾಡಬಹುದು. ಸೊ ಆ ಕಂಪನಿಯನ್ನ ಖರೀದಿ ಮಾಡೋದ್ರಿಂದ ಬಟ್ ಅದೇಕ್ಕಿಂತ ದೊಡ್ಡ ಕಂಪನಿಯನ್ನ ಉಲ್ಲೇಖ ರಿಲಯನ್ಸ್ ಪೆಟ್ರೋಲಿಯಂ ಪ್ರಾಡಕ್ಟ್ ಅಂದ್ರೆ ಇಡೀ ಜಗತ್ತಿನಲ್ಲಿ ಅತ್ಯಂತ ಕಡಿಮೆ ಪೆಟ್ರೋಲಿಯಂ ಸಿಗುವಂತ ದೇಶ ನಮ್ದು, ಬಟ್ ಅತ್ಯಂತ ಹೆಚ್ಚು ಶುದ್ಧೀಕರಣ ಘಟಕ ಇರೋದು ನಮ್ದು, ಅತ್ಯಂತ ದೊಡ್ಡ ಶುದ್ಧೀಕರಣ ಘಟಕ ಇರೋದು ನಮ್ಮ. ಯಾಕಂದ್ರೆ ಪ್ರಬಲವಾದ ವಿಶೇಷ ಮೋಟಿವೇಶನ್ ಏನಂತೀವಿ ಮಾಡಲೇಬೇಕು. ಯಾರಿಗೆ ಆ ಮೋಟಿವೇಶನ್ ಅದನೋ ಅವ್ರು ಯಾರಿಗೆ ಯಾರಿಗೆ ಆ ಮೋಟಿವೇಶನ್ ಇಲ್ಲೋ ಅವರು ಆ ಮೋಟಿವೇಶನ್ ಇತ್ತಂದ್ರೆ ವಯಸ್ಸು ಸತ್ಯ ಪರಿಗಣನೆ ಹೇಳಿ ದೊಡ್ಡ ದೊಡ್ಡ ರಾಜಕಾರಣಿಗಳ ದೇಶ ನೋಡೋಣ, ಎಲ್ಲರ 60 ಮೇಲೆ ಇದ್ದಾರೆ. ಹೋಲಿ ದೊಡ್ಡ ಬಿಸ್ನೆಸ್ ನೋಡ್ರಿ, ರತನ್ ಟಾಟಾ ಅವ್ರು ಇವತ್ತು ಈ ಸ್ವಲ್ಪ ಮೆಂಟರ್ ರತನ್ ಟಾಟಾ ವಯಸ್ಸು ಅವ್ರಿ ಟಾಟಾ ಕಂಪನಿ ದೊಡ್ಡ ಸಮೂಹವನ್ನ ನೇತೃತ್ವ ಮಾಡ್ಕೊಂಡ ನಮ್ಗೆ ಈಗ ಒಂದು ಇನ್ನೂ ಸ್ವಲ್ಪ ವರ್ಷಕ್ಕೆ ಒಂದು 4-2 ಮಕ್ಕಳು ಬಿಟ್ಟು ಅಂದ್ರೆ ಅಲ್ಲೇ ತಲೆ ಮಾರಾಟ ಮಾಡಿ ಸ್ಟಾರ್ಟ್ ಆಗ್ಬೇಕು. ಆ ರತನ್ ಟಾಟಾಗೆ ಎಷ್ಟದ ರೀ ವಯಸ್ಸೀಗ 85 ಮೇಲೆ ವಯಸ್ಸು ಅದ, ದೊಡ್ಡ ಕಂಪನಿಗಳನ್ನು ನಡೆಸ್ಕೊಂಡು ಹೋಗ್ತಾರ ಆ ಛಾತಿ ಅವ್ರ ಕಡೆ. ಯಾಕ ಪ್ರಬಲವಾದ ಅದೇನಾದರೂ ಹುಟ್ಟಿನಿಂದ ಬರ್ಬೋದಾ? ಅದೇ ಟಾಟಾ ಗ್ರೂಪ್ ಆಫ್ ಕಂಪ್ನೀಸ್ ಒಳಗೆ ಸೇರ್ದಾರರಾಗಿ ಟಾಟಾ ಫ್ಯಾಮಿಲಿನೇ 2,000-3,000 ಫ್ಯಾಮಿಲಿಗಳು. ಅವ್ರು ಯಾರು ಅದಕ್ಕೆ ಆಯ್ಕೆ ಆಗಿಲ್ಲ, ಆಯ್ಕೆ ಆಗಿರೋದು ಒಬ್ಬ ವ್ಯಕ್ತಿ ಅಂತ. ಇನ್ನೊಬ್ರು ಮಲೋಜಿ ಮಿಸ್ತ್ರಿ ಅಂತ ರನ್ ಟಾಟಾಗೆ ವಯಸ್ಸಾತು ಮುಂದೆ ಇದು ನಡೆಸಬೇಕು ಅಂತೇಳಿ ಬೇರೆ ಟಾಟಾ ಟಾಟಾ ಅಲ್ಲದಂಥ ವ್ಯಕ್ತಿಯನ್ನು ನೇಮಕ ಮಾಡಿದ್ರು. ಬಟ್ ಅದೇನು ಸ್ವಲ್ಪ ಗಲಾಟೆ ಅಂತ ಕೈಗಾಡ್ತಾರೆ. ಇಟ್ ಮೀನ್ಸ್ ದಿ ಬಿಸ್ನೆಸ್ ಈಸ್ ಇಂಪಾರ್ಟೆಂಟ್, ಯಾವ ನಂತರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಂದರೆ ಆ ವ್ಯಕ್ತಿ ಇಂಪಾರ್ಟೆಂಟ್ ಏನು ನಡ್ಸ್ಕೊಂಡು ಹೋಗ್ತಾನೆ. ಯಾಕಂದರೆ ಆ ವ್ಯಕ್ತಿಯ ಕೆಪಾಸಿಟಿ ಅದು ಹುಟ್ಟಿಂದ ಬರ್ತಕ್ಕಂಥದ್ದಲ್ಲ, ಅದನ್ನು ಬೆಳೆಸ್ತಕ್ಕಂಥ ನಾವು ಬೆಳೆಸ್ಕೊಳ್ತಕ್ಕಂಥ ನಮ್ಮಲ್ಲಿ ನಾವು ಅದನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಹುಟ್ಟಿನಿಂದ ಬರ್ತಕ್ಕಂಥ ಒಂದು ಕೆಪಾಸಿಟಿ ಅಲ್ಲ ಯಾವು, ಅದನ್ನು ನಾವು ಪ್ರಯತ್ನ ಪಟ್ಟು ಬೆಳೆಸ್ಕೊಂತ ಹೋಗ್ಬೇಕು. ಆ ಪ್ರಯತ್ನ ಪಟ್ಟು ಬೆಳೆಸ್ಕೊಂತ ಹೋದರೆ ನಾವು ಅದೇ ರೀತಿ ಉದ್ಯಮಶೀಲರ ಆಗ್ತು. ಈಗ ನಾವು ಉದ್ಯಮಶೀಲತೆ ಅಂದ್ರೆ ಏನು ಅಂತ ಸ್ವಲ್ಪ ನೋಡಿ. ಈ ಆದಾಯತ್ವದ ಚಟುವಟಿಕೆ ಮಾಡ್ತಕ್ಕಂಥವ್ರು ಮತ್ತು ಸ್ವಯಂ ಉದ್ಯೋಗ ಮಾಡ್ತಕ್ಕಂಥ ಇವರಿಬ್ಬರು ಏನಂತ ಹೇಳ್ಬೋದು ನಾವು ಕೇಳಿದ್ವಿ ವ್ಯವಹಾರಸ್ಥ ಕರಿಬೋದೇ ವ್ಯವಹಾರಸ್ಥ ಕರಿಬೋದ ಬಟ್ ಎಂಟರ್ಪ್ರಿನರ್ನು ನಾವು ವ್ಯವಹಾರಸ್ಥ ಕರಿಬೋದ ಎಲ್ಲರೂ ವ್ಯವಹಾರ ಅಂದ್ರೆ ಈ ಸ್ವಯಂ ಉದ್ಯೋಗಕ್ಕೂ ಆದಾಯತ್ವದ ಚಟುವಟಿಕೆಗೂ ಮತ್ತು ಉದ್ಯಮಶೀಲತೆಗೂ ಏನದ ಹೌದಲ್ಲ. ಸ್ವಯಂ ಉದ್ಯೋಗಕ್ಕೂ ಆದಾಯೋತ್ಪನ್ನ ಚಟುವಟಿಕೆಗೂ ಮತ್ತು ಉದ್ಯಮಶೀಲತೆಗೂ ಮೂರಕ್ಕೂ ಡಿಫ್ರೆನ್ಸ್. ಏನು ಡಿಫ್ರೆನ್ಸ್ ಅನ್ನೋದನ್ನು ಎರಡನ್ನು ಮಾತ್ರ ನಾವು ನೋಡಿವಿ ಇಲ್ಲಿ. ಏನು ಆದಾಯೋತ್ಪನ್ನ ಚಟುವಟಿಕೆ ನೋಡಿವಿ, ಸ್ವಯಂ ಉದ್ಯೋಗ ನೋಡಿವಿ, ಉದ್ಯಮಶೀಲತೆಯನ್ನು ಇನ್ನೂ ನೋಡಿಲ್ಲ. ಸೊ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಉದ್ಯಮಶೀಲರು ಯಾರಾಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಉದ್ಯಮಶೀಲತೆ ಅಂದರೆ ಏನು ಅಂತೇಳಿ ನಾವಿನ್ನೂ ನೋಡಿದ್ದೀವಿ. ಸೊ ಈಗ ನಾವು ನೋಡಿದಾಗ ಗೊತ್ತಾಗ ವ್ಯವಹಾರಸ್ಥರಿಗೂ ಮತ್ತು ಉದ್ಯಮಶೀಲರಿಗೂ ಇರ್ತಕ್ಕಂಥ ವ್ಯತ್ಯಾಸ ನೋಡೋಣ. ಈಗ ಉದ್ಯಮ ನಾನು ಒಂದು ಸ್ವಯಂ ಉದ್ಯೋಗ ಮಾಡುತ್ತೆ
ಕಡೆಯಿಂದ ಬ್ಯಾಂಗ್ಳೂರ್ ಕಡೆಯಿಂದ ಅಥವಾ ಫ್ರೆಂಡ್ಸ್ಗಳಿಂದ ಹೌದಲ್ಲ ತೊಗೊಂಡ್ಬಿಟ್ಟು ನಾನು ಅದನ್ನ ಬಿಸ್ನೆಸ್ ಮಾಡೋಕೆ ವ್ಯಾಪಾರ ಮಾಡಿ ಅಂತ ಹೋಗ್ತಾ ಇದ್ದೀನಿ. ವ್ಯಾಪಾರ ಮಾಡಿ ಬಟ್ ಉದ್ಯಮಶೀಲ ವ್ಯಕ್ತಿ ಆದರೆ ಅವ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಬೇಕು. ಫಸ್ಟ್ ಏನು ಮಾಡ್ಬೇಕು, ಆಲ್ ಬಿಸ್ನೆಸ್ ತಾನೇನು ಮಾಡ್ಬೇಕಂತ ಹೇಳಿ ಮಾಡ್ಯಾನ, ತಾನೇನು ವ್ಯವಹಾರವನ್ನು ಮಾಡ್ಬೇಕಂತ ಹೇಳಿ ಮಾಡ್ಯಾನ, ಅದರ ದೊಡ್ಡ ಪ್ರಮಾಣದ ಒಂದು ಜ್ಞಾನ ಸರಿಯಾಗಿ ಫಸ್ಟ್ ಏನು ಮಾಡ್ಬೇಕು ಯೋಜನೆ, ಒಂದು ಯೋಜನೆಯನ್ನು ಫಸ್ಟ್ ಪ್ಲ್ಯಾನ್. ನಾನು ಈಗ ಯಾರೋ ಒಬ್ಬರು ಟೇಲರಿಂಗ್ ಅಂಗಡಿ ಇಟ್ಟರು, ನಾನು ದೊಡ್ಡ ಶ್ರೀಮಂತ ಆಗ್ಬೇಕು, ನನ್ನ ದೇಹ ನೂರಾರು ಮಂದಿ ಮಾಡ್ಬೇಕು, ಅಥವಾ ನಾನು ಏನಾದರೂ ಸಾಧಿಸ್ಕೋಬೇಕಂತಕ್ಕಂಥದ್ದು ಒಂದು ದೊಡ್ಡ ಗಾರ್ಮೆಂಟ್ ಫ್ಯಾಕ್ಟ್ರಿದ ಒಂದು ಪ್ಲ್ಯಾನಿಂಗ್ ಹಾಕ್ಬೇಕು. ಆ ಗಾರ್ಮೆಂಟ್ ಫ್ಯಾಕ್ಟ್ರಿದ ಪ್ಲ್ಯಾನಿಂಗ್ ಅಂದ್ರೆ ಭಾಳಷ್ಟು ಬರ್ತಾವೆ. ಅದರಿಂದ ಮತ್ತೆ ಯೋಜನಾ ವರದಿ ಮಾಡೋದ್ನಾಗ ಅವ್ರು ವಿಚಾರ ಮಾಡೋಣ. ಈ ಪ್ಲ್ಯಾನಿಂಗ್ ಹಾಕ್ಬೇಕು, ನಾನು ಏನು ಬಿಸ್ನೆಸ್ ಮಾಡ್ಬೇಕಾಗಿದೆ, ಏನು ರೆಡಿಮೇಡ್ ಅನ್ನ ಯಾವ ರೆಡಿಮೇಡ್ ಬಟ್ಟೆಗಳನ್ನು ನಾನು ಉತ್ಪಾದನೆ ಮಾಡ್ತಾ ಇಲ್ಲ, ಎಷ್ಟು ಪ್ರಮಾಣದಲ್ಲಿ ಮಾಡ್ತಾ ಇಲ್ಲ, ಎಷ್ಟು ಆದರೂ ವರ್ಕೌಟ್ ಆಗ್ತದೆ, ಅದಕ್ಕೆ ಮಾರ್ಕೆಟ್ ಹೆಂಗದ, ಇದನ್ನೆಲ್ಲ ನಾವು ಸರಿಯಾಗಿ ಸಮಗ್ರವಾದಂಥ ಜ್ಞಾನ ಅಲ್ಲ ಯಾರು ಅವಾಗಲೇ ನಾವು ಹೇಳಿದಾಗ ಬಂಡವಾಳ ಏನ್ಬೇಕು ನಮಗೇನು ಅನ್ಸುತ್ತೆ, ಬಂಡವಾಳ ಭಾಳ ಇಂಪಾರ್ಟೆಂಟ್ ಪಾಯಿಂಟ್, ಬಂಡವಾಳ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಅಂತ. ಬಟ್ ಯಾವುದೇ ಒಂದು ಯೋಜನೆಯನ್ನು, ಸಮಗ್ರವಾದ ಒಂದು ಯೋಜನೆಯನ್ನು ತಯಾರಿಸ್ತಾರೆ ಯಾವಾಗಲೂ ಬಂಡವಾಳ ಅವ್ರ ಕಡೆ ಇರಲ್ಲ. ಫಸ್ಟ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ತೇವೆ, ಟಾಟಾ ಇರೋದಕ್ಕೆ ಬಿರುಲ್ಲ ಇರೋದಕ್ಕ ಧೀರುಭಾಯಿ ಅಂಬಾನಿ ಇರೋದಕ್ಕ ಈ ಸತ್ಯ ಮುಖೇಶ್ ಅಂಬಾನಿ ಇರೋದಕ್ಕ ಯಾರು ತಮ್ಮ ಬಂಡವಾಳವನ್ನು ಅದಕ್ಕೆ ತೊಡಗಿಸ್ಲಕ್ಕೆ ಆಗದೆ ಆಗುದಿಲ್ಲ, ಯಾಕಂದ್ರೆ ಪ್ರಮಾಣ ದೊಡ್ಡದಿರ್ತದ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಈ ಬಂಡವಾಳವನ್ನು ಜೋಡಿಸುವಂತ ಸ್ಟ್ರಾಟಜಿಗಳು, ಅದಕ್ಕೆ ಬೇಕಾದಂತ ಬಂಡವಾಳವನ್ನು ನಾನು ಎಲ್ಲಿಂದ ತಗೊಂಡ್ಬರ್ಬೇಕು, ಅದಕ್ಕೆ ಬೇಕಾದಂತ ಬಂಡವಾಳ ಅದಕ್ಕೆ ಬೇಕಾದಂತ ಸ್ಟ್ರಾಟಜಿಗಳನ್ನ ಆ ವ್ಯಕ್ತಿ ಮಾಡ್ತಾರೆ. ಯಾರು ಉದ್ಯಮಶೀಲತೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅಥವಾ ಉದ್ಯಮಶೀಲ ವ್ಯಕ್ತಿ ಆ ಸ್ಟ್ರಾಟಜಿಯನ್ನು ಮಾಡ್ತಾರೆ. ಈ ಕುರುಡೀಕರಿಸೋದು ಇವ್ರದ್ದು ಅಲ್ಲ, ಬಂಡವಾಳ ಪ್ಲ್ಯಾನ್ ಹಾಕ್ಸೋದು ತಾನೇ ಹಾಕ್ತಿರೋದು, ಪ್ಲ್ಯಾನ್ ಹಾಕ್ಸೋದು ಅದನ್ನೊಂದು ಕಲ್ಪನೆ ಇರುತ್ತೆ, ಆ ಪ್ಲ್ಯಾನ್ ಸಮಗ್ರವಾಗಿ ಇವ್ರು ಹಾಕ್ಸೋದು ಇದನ್ನ ಜವಾಬ್ದಾರಿ, ಬಂಡವಾಳವನ್ನು ಕ್ರೋಢೀಕರಿಸೋದು ಇದನ್ನ ಜವಾಬ್ದಾರಿ. ಬಂಡವಾಳದ ಮೂಲಗಳು ಹೆಂಗೆ ಜೋಡಿಸೋದು ಯಾರಾದ್ರೂ ಹೇಳ್ಬೋದು, ಬಂಡವಾಳ ಹೆಂಗೆ ಜೋಡಿಸೋದು ನನಗೆ ಇಷ್ಟು ಬೇಕಾಗಿಲ್ಲ, ಒಂದು 10 ಲಕ್ಷ ರೂಪಾಯಿ ಬೇಕಾಗಿಲ್ಲ, 3 ಕೋಟಿ ರೂಪಾಯಿ ಬೇಕಾಗಿಲ್ಲ, 1,000 ಕೋಟಿ ರೂಪಾಯಿ ಬೇಕಾಗಿಲ್ಲ, 1,000,000 ಕೋಟಿ ರೂಪಾಯಿ ಬೇಕಾಗಿದೆ, ಅದನ್ನು ಹೆಂಗೆ ಯೋಚಿಸ್ಬೇಕು ಆತ್ಮೀಯರ ಸಮಯ ಆತ್ಮೀಯರು ಗೆಳೆಯರು ಅದಲ್ಲ. ಫಸ್ಟ್ ನನ್ನ ಸ್ವಂತ ಬಂಡವಾಳ, ಆಮೇಲೆ ಆತ್ಮೀಯರಿಂದ ಯಾರೇ ನೋಡ್ರಿ, ಗೆಳೆಯರಾದ್ರೆ ನೋಡ್ರಂಗ ಸಂಬಂಧಿಕರಾದ್ರೆ ನೋಡ್ರಂಗ ಯಾರಾದ್ರೆ ನನ್ನ ಆತ್ಮೀಯರಿಂದ ನಾನು ಸ್ವಂತ ಒಂದು ಆತ್ಮೀಯ ಸಂಘಗಳು ಶೇರು ನೋಡಿ. ಈಗ ಒಂದು ಯಾವುದಾದ್ರೂ ಒಂದು ಸಂಸ್ಥೆ ಮಾಡ್ಕೊಳ್ಳೋದಕ್ಕೆ ಭಾಳ ಬಂಡವಾಳ ಬೇಕಂದ್ರೆ ಅದಕ್ಕೆ ಒಂದು 10 ಲಕ್ಷ ರೂಪಾಯಿ ಬಂಡವಾಳ ಬೇಕಾಯ್ತ ಅಂತ ಹೇಳಿ, ಅದ್ರಾಗ ಎಲ್ಲರಿಗೂ 10 ಲಕ್ಷ ರೂಪಾಯಿ ಇಲ್ಲ ಸತ್ಕೊಂಡು ನಾನು ನಮ್ಮ ಲೆವೆಲ್ ಹೇಳ್ತೀನಿ 10 ಲಕ್ಷ ರೂಪಾಯಿ ಇಲ್ಲ ಅಂದರೆ ಭಾಳ ಮಂದಿ ಯಾರಾದರೂ ಅದರಾಗ ಏನು ಮಾಡ್ತಾರಂದ್ರೆ ಒಂದಿಷ್ಟು ಭಾಗ ಮಾಡ್ತಾರೆ 100 ರೂಪಾಯಿ ಯಾರಾದರೂ ಹಾಕ 100 ರೂಪಾಯಿ ಎಷ್ಟಾದರೂ 100 ರೂಪಾಯಿ ಅದಕ್ಕೆ 100 ರೂಪಾಯಿಗೂ ಒಂದು ಸೇರು ಅಥವಾ 10 ರೂಪಾಯಿಗೂ ಒಂದು ಸೇರು ಯಾರು ಎಷ್ಟು ಸೇರ್ದು ಅಂತಾರೆ ಅದರ ಡಿವಿಡೆಂಡ್ ಲಾಭ ಬರ್ತಾರೆ ಆ ಲಾಭನ ಅವರಿಗೆ ಹಾಕ್ಕೊಡ್ತೀವಿ. ಸೊ ದಟ್ಸ್ ಕಾಲ್ಡ್ ಶೇರ್. ಸೊ ಶೇರ್ ಏನ ಅಂದರೆ ಭಾಳ ಪ್ರಮಾಣದಲ್ಲಿ 100 ಕೋಟಿ 1,000,000 ಕೋಟಿ ಬೇಕೇ ಅಂತಂದರೆ ಶೇರ್ ಮಾಡಿ ಮಾಡಿದಾಗ ಒಂದು 1,000 ರೂಪಾಯಿದು ನೀವು ತಗೋಬೋದು, ನಿಮ್ಮ ಕಡೆ ಇದ್ದಂದರೆ ನೀವು 1,000 ರೂಪಾಯಿ ತಗೋಬೋದು, ನೀವು 1,000 ರೂಪಾಯಿ ತಗೋಬೋದು, ಇವರು 1 ಕೋಟಿ ರೂಪಾಯಿ ತಗೋಬೋದು. ಹಿಂಗೆ ಬೇರೆ ಬೇರೆ ನಮಗೆ ಎಷ್ಟು ಬೇಕೋ ಅಷ್ಟು ಬಂಡವಾಳವನ್ನು ಹಾಕೋದು ಒಂದು ಏನಾಗುತ್ತೆ ಅದು ಅನುಕೂಲತೆಯನ್ನು ಕಲ್ಪಿಸ್ಬೋದು. ಸೊ ಅದಕ್ಕೇನಂತ ಕರೀತಾರೆ ಶೇರ್. ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಕರೆಕ್ಟಾಗಿ ತಗೊಂಡ್ಬಿಡೋಣ ಅಷ್ಟೇ. ಸೊ ಆ ಶೇರು ಬಂಡವಾಳ ಶೇರ್ ಅಂದ್ರೆ ಆ ಕಂಪ್ನಿ ಒಳಗೆ ನನ್ನ ಶೇರ್ ಇರ್ತದ, ನನ್ನ ಶೇರ್ ನನ್ನ ಭಾಗ ಇಷ್ಟೇ ಈ ಕಂಪ್ನಿ ಒಳಗೆ
ಅದು 100 ಕೋಟಿ ರೂಪಾಯಿ ಕಮ್ಮಿ ಇರೋದ್ರೆ ನನ್ನ ಭಾಗ ಆಯ್ತು 1000 ರೂಪಾಯಿ ಹೌದಲ್ಲ ಹೇರಂದ್ರೆ ನನ್ನ ಭಾಗ ನನ್ನ ಭಾಗ ಆಯ್ತು 1000 ರೂಪಾಯಿ ಕೇಳಿ ಸಾಕು ನಾನು ಅದು ಒಂದು 100 ಕೋಟಿ ರೂಪಾಯಿ ಕಮ್ಮಿ ಇರೋದ್ರೆ ನನಗೆ ಸಂಬಂಧ ನನಗೆ ಬೇಕಾಗಿದೆ ನಂದೇ ಭಾಗ ಆಗ್ತೈತಿ 1000 ರೂಪಾಯಿ ಹೌದಲ್ಲ ಹೇರ್ ಅಂದ್ರೆ ಭಾಗ ನನ್ನ ಭಾಗ ಹೌದಾ ಅದಕ್ಕೆ ಹೇರ್ ಅಂದ್ರೆ ನಂಗೆ ಎಷ್ಟು ಮಂದಿ ಯಾರು ಭಾಗ ತಗೋಬಹುದು ನಮಗೂ ಮಾಡಕ್ ಬರ್ತದೆ ಕಂಪ್ನಿ ಸೊ ಅದರಿಂದ ರೊಕ್ಕ ಇದನ್ನು ಫಸ್ಟ್ ಪರ್ಚೇಸ್ ಮಾಡೋರು ಯಾರಂದ್ರೆ ನಮ್ಮ ದೇಶದ ಧೀರುಭಾಯಿ ಫಸ್ಟಿಗೆ ಇದು ಶೇರ್ ಇದ್ದಿಲ್ಲ ಅಂತಿಲ್ಲ ಕೇವಲ ಶ್ರೀಮಂತರಿಗಾಗಿ ಮಾತ್ರ ಕಂಪ್ನಿಯಿಂದ ಜನಸಾಮಾನ್ಯರಿಗಾಗಿ ಸಣ್ಣ ಪ್ರಮಾಣದ ಶೇರುಗಳು ಇದ್ದಿಲ್ಲ ಜನಸಾಮಾನ್ಯರ ಶೇರುಗಳು ಇದ್ದಿಲ್ಲ ಅದನ್ನ ಅವರು ರಿಲಯನ್ಸ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಲಿಮಿಟೆಡ್ ಅಂದ್ರೆ ಆ ಕಂಪನಿಯನ್ನು ಸ್ಟಾರ್ಟ್ ಮಾಡಿದಾಗ ರಿಲಯನ್ಸ್ ಏನು ಹೆಸರು ಮಾಡಿದಾರ ರಿಲಯನ್ಸ್ ರಿಲಯನ್ಸ್ ಅಂದ್ರೆ ನಮ್ಮ ಕಂಪನಿ ಮೇಲೆ ನೀವೆಲ್ಲರೂ ಭರವಸೆಯನ್ನ ಇಟ್ಟಿದ್ದೀರಿ ಯಾಕೆ ಆ ರಿಲಯನ್ಸ್ ಅಂತಕ್ಕಂತ ಶಬ್ದವನ್ನ ಚೂಸ್ ಮಾಡಿದಾರೆ ಅಂದ್ರೆ ಆ ರಿಲಯನ್ಸ್ ಕಂಪ್ನಿಗೆ ಬೇಕಾದಂತ ಅವರು ಫಸ್ಟ್ ಸ್ಟಾರ್ಟ್ ಮಾಡಿದ್ದ ಬಿಸ್ನೆಸ್ ಅನ್ನ ಸಿಂಡಿಕೇಟ್ ಬ್ಯಾಂಕ್ ಅಂತ ಇವತ್ತಿಗೂ ಅವರು ಸಿಂಡಿಕೇಟ್ ಬ್ಯಾಂಕ್ ಅನ್ನ ಚಿತ್ರದಲ್ಲಿ ಅಂತಿದ್ರು ಹೀಗೆ ಕೂಡ ನನಗೆ ಗೊತ್ತಿಲ್ಲ ಯಾಕಂದ್ರೆ ಸಿಂಡಿಕೇಟ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಮರ್ಸಕ್ಕೆ ಸೊ ಸಿಂಡಿಕೇಟ್ ಬ್ಯಾಂಕ್ ಚಿತ್ರನ ಅವ್ರದ್ದು ಯಾವಾಗಲೂ ವ್ಯವಹಾರ ಇರೋದು ಯಾಕಂದ್ರೆ ಫಸ್ಟ್ ಅವರಿಗೆ ಲೋನ್ ಕೊಟ್ಟವರು ಸಿಂಡಿಕೇಟ್ ಬ್ಯಾಂಕ್ ಲೋನ್ ಕೊಟ್ಟರು ಬಟ್ ಆ ರಿಲಯನ್ಸ್ ಪೆಟ್ರೋಲಿಯಂ ಮಾಡಿದಾಗ ಸಿಕ್ಕಾಪಟ್ಟೆ ರೊಕ್ಕ ಬೇಕಾದ ಅಷ್ಟು ಕೊಡೋದ ಸಿಂಡಿಕೇಟ್ ಬ್ಯಾಂಕ್ನವರಿಗೂ ಅಸಾಧ್ಯ ಆದ ಅಂತ ಮಾತು ಬ್ಯಾಂಕ್ನವರಿಗೆ ಅಸಾಧ್ಯ ಇಲ್ಲ ಅಷ್ಟೊಂದು ರೊಕ್ಕ ಕೊಡಕ್ಕೆ ಅದಕ್ಕೆ ಅವರು ಅವಾಗ ಏನು ಸ್ಟ್ರಾಟಜಿ ಮಾಡಿದಾರೆ ಅಂದ್ರೆ ಷೇರು ಬಂಡವಾಳ ಆ ಜನಸಾಮಾನ್ಯರಿಗೂ ಕೊಡತಕ್ಕಂಥ ಷೇರು ಬಂಡವಾಳ ಅಂತ ಮಾಡಿ ಕೊಡೋಣ ಅಂತ ವಿಚಾರ ಮಾಡಿದರು ಅದಕ್ಕೆ ಅದು ಹೆಸರು ಏನಿಟ್ಟರು ರಿಲಯನ್ಸ್ ಹೆಸರೇನಿಟ್ಟರು ರಿಲಯನ್ಸ್ ಭರವಸೆ ಇದ್ರಿ ಅದಕ್ಕೆ ಅವರು ಇರೋ ತನಕೂ ಯಾವತ್ತಿಗೂ ರಿಲಯನ್ಸಿನ ಷೇರು ದರ ನೀವು ಒಂದ್ಸತಿ ನೋಡಿದರೆ ರಿಲಯನ್ಸಿನ ಷೇರು ದರ ಯಾವತ್ತಿಗೂ ಕಡಿಮೆ ಆಗಿ ಲೋನಂತವರಿಗೆ ಲಾಸ್ ಆದಂಥ ಉದಾಹರಣೆಗಳೇ ಇಲ್ಲ ಅದನ್ನು ನನ್ನ ಮೇಲೆ ಭರವಸೆ ಇಟ್ಟರೆ ನಾನು ನನ್ನ ಷೇರಿಗೆ ಮಾತ್ರ ಎದ್ದು ಮೋಸ ಮಾಡೋಕ್ಕಲ್ಲ ಅಂತಕ್ಕಂಥದ್ದನ್ನು ಅವ್ರು ಕಾಪಾಡಿಕೊಂಡು ಹೋದರು ಸೊ ಅದು ಒಂದು ರಿಲಯನ್ಸ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇಟ್ಟಿರ್ತಾರೆ ಆಗಿರತಕ್ಕಂಥದ್ದು ನಿಜನೇ ಒಂದ್ಸತಿ ಅದನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿದರು ಬೇರೆ ಎದುರಾಳಿಗಳು ಅವರು ಕಂಪ್ನಿ ಷೇರನ್ನೆಲ್ಲ ಪೂರ್ತಿ ಇದು ಮಾಡಿ ಆ ಜನರಿಗೆ ಇರತಕ್ಕಂಥ ನಂಬಿಕೆಯನ್ನು ಹೋಲಾಡ್ಸೋಣ ಅಂತ ಅದನ್ನು ಒಂದು ಸ್ಟ್ರಾಟಜಿ ಮಾಡಿದರು ಅವಾಗ ಅದಕ್ಕೂ ಇವರು ಇನ್ನೊಂದು ಸ್ಟ್ರಾಟಜಿ ಮಾಡಿದ್ರು ಬಿಸ್ನೆಸ್ ಮಾಡಬೇಕಾದ್ರೆ ಸ್ಟ್ರಾಟಜಿಗಳು ಅದು ಮುಂದೆ ಯಾವಾಗಲೂ ಹೇಳ್ತೇನೆ ಓಕೆ ಭರವಸೆ ಅಂತ ಹೇಳಿ ಇಟ್ಟಿರುವ ಅದಕ್ಕೆ ಮಾಡಿದ್ರು ಷೇರು ಇದು ಒಂದು ಮತ್ತೆ ಮತ್ತೆ ನೋಡ್ರಿ ಸಾಧ್ಯತೆಗಳು ಸಾರಾರ ಇರ್ತಾವ ನಾವು ಬಂದ್ ಮಾಡ್ತೀವಿ ನಾವು ಬಂದ್ ಮಾಡ್ತೀವಿ ಸೊ ಇದರ ಡಿವೆಂಚರ್ಸ್ ಅಂತ ಹೇಳ್ತಾರೆ ಸಾಲ ಪತ್ರಗಳು ಸಾಲ ಪತ್ರಗಳನ್ನು ಮೊನ್ನೆ ನಿರುಭಯ ಮಾಡಿದ್ರು ನಾನು ಸೇರಿ ಮೊನ್ನೆ ಮುಖೇಶ್ ಅಂಬಾನಿ ಅಂತ ಅವ್ರ ಮಗ ಅವ್ರೇನ್ ಮಾಡಿದ್ರು ಅವ್ರದ್ದು ಒಂದು ಯಾವುದೋ ಒಂದು ಬಿಸ್ನೆಸ್ ಮಾಡಕ್ಕ ಐ ಎಂ ಎಫ್ಲಿಂದ ಇಂಟರ್ನ್ಯಾಷನಲ್ ಮಾನಿಟರಿಂಗ್ ಫಂಡ್ ಅಂತ ಹೇಳಿದ್ರು ಸೊ ಅಲ್ಲಿಂದ ಸಾಲ ತಗೊಳಕ್ಕೆ ಪ್ರಯತ್ನ ಮಾಡಿದ್ರು ಇಂಟರ್ನ್ಯಾಷನಲ್ ಮಾನಿಟರಿಂಗ್ ಫಂಡ್ ಏನೇ ಅದಲ್ಲ ಇದು ಕೇವಲ ಯಾರಿಗೆ ಕೊಡ್ತಂದ್ರೆ ದೇಶಗಳಿಗೆ ಮಾತ್ರ ಸಾಲ ಕೊಡೋದ್ರೆ ಕಂಪ್ನಿಗಳಿಗೆ ಸಾಲ ಬಟ್ ಇವರೇನು ಪ್ರಯತ್ನ ಪಡ್ತಾರೆ ದೇಶಗಳಿಗೆಲ್ಲ ತನ್ನ ಕಂಪನಿಗೆ ಸಾಲ ಕೊಡ್ತಾರೆ ನಾನು ಹೇಳೋದು ನಿಮಗೆ ಸಾಧ್ಯತೆಗಳು ಸರಾಗ ಇರ್ತಾವ ಇದನ್ನ ಹುಡುಕಬೇಕು ಯಾರ ಕಡೆ ಇರೋದಾದ ಹೇಳಿದ್ರೆ ಈ ಗುಣ ಉದಮಿಸುತ್ತಾರೆ ಸೊ ಬಂಡವಾಳ ಯೋಜನೆ ಅದು ಬಂಡವಾಳ ಆಮೇಲೆ ಏನು ಬೇಕು ಉದಿಸಬೇಕಾದಂತ ಟೆಕ್ನಾಲಜಿ ಅಂತ ತೋರಿಸಬಹುದು ನಾನು ಕಲಿತಂತಿಲ್ಲ ಟೆಕ್ನಾಲಜಿ ಎಲ್ಲರೂ ನೋಡ್ರಿ ನೀವು ಒಂದು ಟೇಲರಿಂಗ್ ಮಿಷನ್ ಶಾಪ್ ತಗೊಂಡು ಕೂತ್ರೆ ಅದಕ್ಕೇನು ಟೆಕ್ನಾಲಜಿ ಬೇಕೇ ಇಲ್ಲ ಭಾಳ ಒಂದು ನೀವು ಕಲ್ತಿದ್ರೆ ಸಾಕು ಬೆಲೆ ಕಲ್ತಿದ್ರೆ ಸಾಕು ಚಂದ ಕಟಿಂಗ್ ಮಾಡಿ ಬೆಲೆ ಕಲ್ತಿದ್ರೆ ಸಾಕು ಬಟ್ ಒಂದು ದೊಡ್ಡ ರೆಡಿಮೇಡ್ ಗಾರ್ಮೆಂಟ್ ಡಿಮೆಂಟ್ ಮಾಡಬೇಕಾದ್ರೆ ಜೀನ್ಸ್ ಪ್ಯಾಂಟ್ ಹೊಲಿಬೇಕಂತಂದ್ರೆ ಅದಕ್ಕೆ ಟೆಕ್ನಾಲಜಿ ಬೇರೆ ಚುಡಿದಾರ್ ಹೊಲಿಬೇಕಂದ್ರೆ ಅದಕ್ಕೆ ಟೆಕ್ನಾಲಜಿ ಬೇರೆ
ಬರೀ ನೋಡ್ಲಿಕ್ಕೆ ಬಂದ್ರೆ ಅದಕ್ಕೆ ಟೆಕ್ನಾಲಜಿ ಬೇರೆ, ಶೆಡ್ ನೋಡ್ಲಿಕ್ಕೆ ಬಂದ್ರೆ ಅದಕ್ಕೆ ಟೆಕ್ನಾಲಜಿ ಬೇರೆ. ಆ ತಂತ್ರಜ್ಞಾನವನ್ನ ಕ್ರೋಢೀಕರಣ ಮಾಡೋದು. ನಾ ಕುರಿ ಸಾಕ್ಬೇಕಾದ್ರೆ 50-100 ಕುರಿ ಸಾಕ್ಬೇಕಾದ್ರೆ ಏನು ತಂತ್ರಜ್ಞಾನ ಬೇಕೇ ಇಲ್ಲ, 1,000-10,000 ಕುರಿ ಸಾಕ್ಬೇಕಾದ್ರೆ ಅದಕ್ಕೆ ಟೆಕ್ನಾಲಜಿ ಬೇಕು. ಟೆಕ್ನಾಲಜಿಯನ್ನು ಯೂಸ್ ಮಾಡ್ಬೇಕು, ಅಲ್ಲಿ ಟೆಕ್ನಾಲಜಿ ಬೇಕು. ಅದ್ಯಾರು ಒಸ್ಮಾಬಿನ್ ಲಾಡೆನ್ ದೊಡ್ಡ ಇಡೀ ಇಂಟರ್ನ್ಯಾಷನಲ್ ಆತಂದು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಅದ, ಅದಕ್ಕೆ ಎದುರಾಗಿ ಹುಡಿದ ಅಂತ ಹೇಳಿದ್ರೆ ಬಂಡವಾಳನ್ನ ಆಫ್ರಿಕಾದ ಒಂದು ದೇಶದ ಕುರಿ ಸಾಕಾಣಿಕೆ ಮೇಲೆ ಹುಡಿದ ಲಕ್ಷಾಂತರ ರೂಪಾಯಿ, ಲಕ್ಷಾಂತರ ಕುರಿಗಳು ಫಾರ್ಮ್ ಇದ್ವ. ಸೊ ಅದಕ್ಕೆ ಟೆಕ್ನಾಲಜಿ ಬೇಕು, ತಂತ್ರಜ್ಞಾನ ಹೌದಲ್ಲ. ತಂತ್ರಜ್ಞಾನ ಆಮೇಲೆ ಮೆಷಿನರಿಗಳು, ಯಂತ್ರೋಪಕರಣಗಳು, ಅದಕ್ಕೆ ಬೇಕಾದಂಥ ಸ್ಪೆಷಲ್ ಯಂತ್ರೋಪಕರಣಗಳು ಬೇಕು. ಈ ಒಂದು ನೀವು ಹಂಗೆ ಹೋಗ್ಬೇಕಾದ್ರೆ ನಿಮ್ದು ಭಾಳ ಅಂದ್ರೆ ಓವರ್ ಲಾಕ್ ಮಿಷನ್ ಸಾಧಾರಣ ಮಿಷನ್ ಇರ್ತದೆ ಸಾಕು, ಹಂಗೆ ಹೋಗ್ಬೋದು. ಬಟ್ ನೀವು ಗಾರ್ಮೆಂಟ್ ರೆಡಿಮೇಡ್ ಗಾರ್ಮೆಂಟ್ನಾಗ ಹಂಗೆ ಹೋಗ್ಬೇಕಂದ್ರೆ ಅದಕ್ಕೆ ಭಾಳಷ್ಟು ಬೇರೆ ಬೇರೆ ಟೈಪ್ಸ್ ಮಿಷನ್ಗಳ ಬೇಕು. ಯಾವ್ದಾರು ಮೊಬೈಲ್ ಇರ್ತಕ್ಕಂಥ ಮಿಷನ್ ಬೇರೆ, ಕಫ್ ಮಾಡ್ತಕ್ಕಂಥ ಮಿಷನ್ ಬೇರೆ, ಕಾಜಿ ಮಾಡ್ತಕ್ಕಂಥ ಮಿಷನ್ ಬೇರೆ, ಗುಡ್ಡಿ ಮಾಡ್ತಕ್ಕಂಥ ಮಿಷನ್ ಬೇರೆ, ಹೌದಲ್ಲ. ಸೊ ಪ್ರತಿಯೊಂದಕ್ಕೂ ಈ ಎದುರಿನ ಪಟ್ಟಿ ಅಂತ ಹೇಳ್ತಿರ್ತಾರೆ. ಸೊ ಫ್ರಂಟ್ ಪಟ್ಟಿ ಆ ಇದನ್ನು ಮಾಡ್ತಕ್ಕಂಥ ಮಿಷನ್ ಬೇರೆ. ಸೊ ಆ ಯಂತ್ರೋಪಕರಣಗಳನ್ನ ತಿಳಿಸ್ಬೇಕು, ಆಮೇಲೆ ಅದಕ್ಕೆ ಬೇಕಾದಂಥ ಮಿಷನ್ ಕೆಲಸಗಾರರನ್ನ ತಿಳಿಸ್ಬೇಕು, ಕೆಲಸಗಾರನ್ನ ತಿಳಿಸ್ಬೇಕು. ಸೊ ಕುಶಲ ಕೆಲಸಗಾರರು ಬೇಕು, ಅದನ್ನ ಜೋಡಿಸಬೇಕು. ಸೊ ಜ್ಞಾನಕ್ಕೂ ಬಡವಾಗ ತಂತ್ರಜ್ಞಾನ ಜೋಡಿಸಬೇಕು, ಎಲ್ಲಪ್ಪನ ಜೋಡಿಸಬೇಕು, ಕುಶಲ ಕೆಲಸಗಾರರ ಜೋಡಿಸಬೇಕು. ಎಲ್ಲ ಮಾಡಿ ಉತ್ಪಾದನೆ ಸ್ಟಾರ್ಟ್ ಮಾಡಿದ ಮೇಲೆ ಅದಕ್ಕೆ ಬೇಕಾದಂತ ಮಾರುಕಟ್ಟೆಯನ್ನು ಹುಡುಕಬೇಕು. ಏನ್ ಮಾಡ್ಬೇಕು? ಮಾರುಕಟ್ಟೆಯನ್ನು ಸೃಷ್ಟಿ ಮಾಡ್ಕೋಬೇಕು. ಮಾರುಕಟ್ಟೆಯನ್ನು ಏನ್ ಮಾಡ್ಬೇಕು? ಸೃಷ್ಟಿ ಮಾಡ್ಬೇಕು. ಮಾರುಕಟ್ಟೆಯನ್ನ ಸೃಷ್ಟಿ ಮಾಡಬೇಕು. ಸೊ ಕ್ರಿಯೇಟ್ ಮಾಡಬೇಕು ಮಾರುಕಟ್ಟೆಯನ್ನು. ಸೊ ಅದನ್ನು ಆಮೇಲೆ ಮಾರ್ಕೆಟಿಂಗ್ ಅಂತ ಹೇಳ್ಬಾರ್ದು ನೋಡ, ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಬೇಕು. ಎಲ್ಲವೂ ಮಾಡಿ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಲಾಭ ತೆಗಿಬೇಕು. ಏನ ಲಾಭ ತೆಗಿಬೇಕು? ಆ ಲಾಭ ತೆಗೆದ ಜೊತೆಗೆ ಸೃಷ್ಟಿ ಮಾಡಬೇಕು. ನಿರಂತರತೆ ಯಾವಾಗಲೂ ಕಾಪಾಡ್ಕೊಳ್ಬೇಕು. ನಾವು ಇವತ್ತು ಮಾಡಿದ್ವಿ ಅಂದ್ರೆ 4 ವರ್ಷ ಮಾಡಿ ಮುಂಚೆ ನಿರಂತರತೆಯನ್ನ ಕಾಪಾಡ್ಕೊಂಡು ಎಲ್ಲದೂ ಮಾಡ್ತಾರೆ. ಅವನ ಕಡೆ ಜವಾಬ್ದಾರಿ ಸಂಪೂರ್ಣ ಜವಾಬ್ದಾರಿ, ಎಲ್ಲವರೆಗೂ ಸಂಪೂರ್ಣ ಜವಾಬ್ದಾರಿ ಯಾರವರೆಗೂ ಎಲ್ಲ ಮಾಡ್ಬೇಕಂದ್ರೆ ಫಸ್ಟ್ ನನ್ನ ಮೌನಲ್ಲಿ ಏನಿರ್ಬೇಕಂದ್ರೆ ಫಸ್ಟ್ ಕ್ರಿಯೇಟಿವಿಟಿ ಅನ್ನು ಏನಿರ್ಬೇಕು? ಹೊಸದನ್ನು ಹುಡುಕ, ಹೊಸದನ್ನು ಮಾಡಬೇಕು. ಎಲ್ಲರೂ ಮಾಡಿದ್ ಮಾಡಕ್ ಹೋದ್ರೆ 10 ಹನ್ನೊಂದು ಎಲ್ಲರೂ ಮಾಡಿದ್ದನ್ನ ಮಾಡಕ್ ಹೋದ್ರೆ ಎಲ್ಲರೂ ಕುರಿ ಸಾಕಾಣಿಕೆ ಮಾಡ್ಬೋದು. ನಾವು ಕುರಿ ಸಾಕಾಣಿಕೆ ಮಾಡಕ್ ಹೋದ್ರೆ 10 ಹನ್ನೊಂದು ಆಗ್ತೀವಿ. ನಾವು ಅದ್ರಾಗ ಏನಾದ್ರು ಕ್ರಿಯೇಟಿವಿಟಿ ಮಾಡಕ್ ಸಾಕಲ್ಲ. ಎಲ್ಲರೂ ಇಲ್ಲಿ ತೆಂಗುರಿ ಸಾಕ್ತಾರ, ನಾನು ತೆಂಗುರಿ ಸಾಕಂದ್ರೆ 10 ಹನ್ನೊಂದು ಆಗ್ತೀನಿ. ಸೊ ಯೂಸ್ ಇಲ್ಲ. ಸೊ ನಾನೇನು ಕ್ರಿಯೇಟಿವಿಟಿ ಮಾಡಕ್ ಸಾಕಿಲ್ಲ, ಏನು ಇನ್ನೋವೇಷನ್ ಹೊಸ ಐಡಿಯಾಗಳನ್ನ ಮಾಡಕ್ ಸಾಕಿಲ್ಲ. ನಾನು ಈಗ ಒಂದು ಬ್ಯಾಚ್ ಮಾಡ್ತಿದ್ದೆ, ಸುಮ್ಮನೆ ಹೊರಗೆ ಹೋಗಿ ನಿಂತಿರ್ತಾರೆ. ಅದನ್ನು ಸುಮ್ಮನೆ ಕುರಿ ಸಾಕಾಣಿಕೆ ಬ್ಯಾಚ್ ಈಗ ಒಂದು 4-5 ವರ್ಷದಿಂದ ಅವಾಗ ಕುರಿ ಮರಿಗಳು 3,000. ಸೊ ದೊಡ್ಡ ಮೇಯಿಸಿದ್ದು 5,000 ಬೆಟ್ಟ. ಅವಾಗ ಆತ ವಿಚಾರ ಮಾಡಿದ, ಸರ್ ನಾನು ಕುರಿ ತಂದು ಮೇಯಿಸಬಾರ್ದು ಅಂತ ಹೇಳಿ ಮಾಡಿ. ಯಾಕಪ್ಪ? ಇಲ್ಲ ಸರ್, ಎಲ್ಲರೂ ಕುರಿ ಸಾಕಾಣಿಕೆಗೆ ಭಾಳ ಇಂಟ್ರೆಸ್ಟ್. ಅವಾಗ ಸಿದ್ದರಾಮಯ್ಯ ಒಂದು 5,000 ರೂಪಾಯಿನ ಇದನ್ನು ಕುರಿ ಸಾಕಾಣಿಕೆ ಮಾಡೋಕ್ಕಂತ ಇಂಟ್ರೆಸ್ಟ್ ತೋರಿಸಕತ್ತ ಸರ್. ಅದಕ್ಕೆ ನಾನು ಬರೀ ಮರಿ ಬೆಳೆಸೋದು ಒಂದು ಫಾರ್ಮ್ ಇಟ್ಟು ಮಾಡಿದ್ದೀನಿ. ಯಾಕಂದ್ರೆ ಈಗ ಅವ್ರು ಹೇಳಿದಂಗೆ ಆಗ್ತದೆ. ಮುಂದೆ ಈಗ ಡಿಮ್ಯಾಂಡ್ ಇರೋದು ಮರಿ ಸರ್, ಕುರಿ ಡಿಮ್ಯಾಂಡ್ ಇರೋದು ಮರಿಗೆ ಸೊಲ್ಲ. ಸೊ ನಾನು ಬರೀ ಫಾರ್ಮ್ ಮಾಡ್ಕೊಂಡಿದ್ದೀನಿ ಅಂತ ನೋಡ್ರಿ. ಅದಕ್ಕೆ ಆ ಮುಂಗಾಣುವಿಕೆ ಮುಂದೆ ಏನಾಗುತ್ತೆ ಇದು ಸಿಚುವೇಶನ್ ಅಂತ ಹೇಳಿ ಮುಂಗಾಣುವಿಕೆನೂ ಆ ಉದ್ಯಮಕ್ಕೆ ಇನ್ನೊಂದು ಕಡೆ ಅದು ಹೇಳಿದಾಗ ಮುಂದೆ ಏನಾಗ್ತಂದ್ರೆ ಒಂದಿಷ್ಟು ಟೈಮ್ ಅವಧಿ ನಾನು ನೋಡಿದ ಪ್ರಕಾರ ಕುರಿ ಮರಿನೂ 6,000 ಬೆಳೆದಿದ್ದು 6,000. ಏನಾದ್ರು ಕುರಿ ಸಾಕಿದವರು ಸತ್ತೋಗಿ ಇರ್ತಾರೆ. ಅವ ಮರಿ ಮಾಡ್ತಂತ ನಿಜವಾಗ ಅವ ಮಾಡಿದ್ದಂದ್ರೆ ಅವ್ನಿಗೆ ಯಾರೇ ಉದಾಹರಣೆ ಹೌದಲ್ಲ. ಸೊ ಆ
ಅನುದಾನವನ್ನು ಕೇಳಿದ್ರೆ ಅದಕ್ಕೆ ಏನ್ ಬೇಕು? ಕ್ರಿಯೇಟಿವಿಟಿ ಬೇಕು, ಇನ್ನೋವೇಟಿವ್ ಐಡಿಯಾಸ್ ಕ್ರಿಯೇಟಿವ್ ನೇಮ್ ಅಂತ ಇನ್ನೋವೇಟಿವ್ ಐಡಿಯಾಸ್ ಇರ್ತಾರೆ. ಯಾರಕ್ಕೆ ಅವ್ರು ಏನಂತಾರ? ಉದ್ಯಮ ಉದ್ಯಮಶೀಲರ ಆಗ್ಬೇಕಾದ್ರೆ ಉದ್ಯಮ ಅಂತಂದ್ರ ಉದ್ಯಮಶೀಲತೆಯ ಡೆಫಿನೇಷನ್ ಏನು? ಉದ್ಯಮಶೀಲತೆಯ ಡೆಫಿನೇಷನ್ ಏನು ಅಂತ ಹೇಳಿದಾಗ, ಸೊ ಉದ್ಯಮಶೀಲತೆ ಅಂತ ಹೇಳಿದ್ರ ಸೊ ರಿಸ್ಕ್ ಜೊತೆಗೆ ರಿಸ್ಕ್ ಅಂದ್ರೆ ಏನು ಅಂತ ಇದೊಂದು ಪಾಠ ಬರುತ್ತಾ. ಸೊ ರಿಸ್ಕ್ ತಗೋಬಿಟ್ಟು ಯಾಕಂದ್ರೆ ವ್ಯವಹಾರದ ಮೇಲೆ ಏನೇ